ಇಲ್ಲ ನಾನು ಇನ್ನ ನೋಡಿಲ್ಲ ಏನ್ ನಾ ಇಲ್ಲಿದ್ನಲ್ಲ ಕೊಡ್ಲಿ ಅಪ್ಪ ಅರೆಸ್ಟೇ ಮಾಡ್ಬಿಡ್ಲಿ ಬೆಸ್ಟ್ ನಮ್ಗೆ. ಈಗ ಅವ್ರ ಸರ್ಕಾರಕ್ಕೆ ತೃಪ್ತಿ ಬರಂಗಿದ್ರೆ ನನಗೆ ಅರೆಸ್ಟ್ ಮಾಡ್ಲಿ, ವಿಚಾರಣೆಗೆ ಒಳಗಾಗ್ಸಿ. ಅದೇನೋ ಅದು ಟೆಸ್ಟ್ ತಗೋತಾರಲ್ಲ, ನಾರ್ಕೋ ಟೆಸ್ಟ್ ಏನೋ ಅದನ್ನು ತಗೊಳ್ಳಿ. ಸುಮ್ಮ ಮಂಪರ್ ಪರೀಕ್ಷೆ ಅದೆಲ್ಲ ಮಾಡ್ಬಿಟ್ಟು ಅವ್ರಿಗೆ ಅಷ್ಟೇ ಸಮಾಧಾನ ತರಂಗಿದ್ರೆ ಮಾಡಿ. ಆದರೆ ದಯವಿಟ್ಟು ಫಸ್ಟು ನಮ್ಮ ಯುವಕರಿಗೆ ನ್ಯಾಯ ಕೊಡಿಸಿ. ಅದು ಇದು ಬಿಟ್ಟು ಇವ್ರಿಗೆ ನೋಟಿಸ್ ಕೊಟ್ಟೆ, ಅವ್ರಿಗೆ ನೋಟಿಸ್ ಕೊಟ್ಟೆ, ಅವ್ರ ಸಾಮಾಜಿಕ ಜಾಲತಾಣ ಇದೆ, ಇವ್ರ ಜೊತೆ ಫೋಟೋ ಇದೆ, ಅವ್ರ ಜೊತೆ ಫೋಟೋ ಇದೆ, ಎಲ್ಲರ ಜೊತೆನೂ ಫೋಟೋ ಇದೆ ಅಪ್ಪ ಅವ್ರದ್ದು, ಏನು ಮಾಡ್ತೀರಾ? ಮೋದಿ ಜೊತೆನೂ ಫೋಟೋ ಇದೆ ಅಂದರೆ ಮೋದಿಗೆ ಒಳಗಾಗ್ತೀರಾ? ತರಿಸಿ ಕೊಡಿಸಿ, ಮತ್ತು ಮೋದಿ ಅವರಿಗೂ ನೋಟಿಸ್ ಕೊಡಿಸಿ. ಅಲ್ಲ ಸುಮ್ಮನೆ ಇರಲಾರ್ದ ಇದು ಸುದ್ದಿಗಳು ಮಾಡ್ಕೊಂಡು ಹೋದರೆ ಪ್ರಯೋಜನ ಇಲ್ಲ. ಕಾನ್ಸಂಟ್ರೇಟ್ ಆನ್ ಇನ್ವೆಸ್ಟಿಗೇಷನ್ ಅಷ್ಟೇ. ಓಕೆ ಸರ್. ಇಲ್ಲ ನಾನು ಇನ್ನ ನೋಡಿಲ್ಲ ಏನ್ ನಾ ಇಲ್ಲಿದ್ನಲ್ಲ ಕೊಡ್ಲಿ ಅಪ್ಪ ಅರೆಸ್ಟೇ ಮಾಡ್ಬಿಡ್ಲಿ ಬೆಸ್ಟ್ ನಮ್ಗೆ. ಈಗ ಅವ್ರ ಸರ್ಕಾರಕ್ಕೆ ತೃಪ್ತಿ ಬರಂಗಿದ್ರೆ ನನಗೆ ಅರೆಸ್ಟ್ ಮಾಡ್ಲಿ, ವಿಚಾರಣೆಗೆ ಒಳಗಾಗ್ಸಿ. ಅದೇನೋ ಅದು ಟೆಸ್ಟ್ ತಗೋತಾರಲ್ಲ, ನಾರ್ಕೋ ಟೆಸ್ಟ್ ಏನೋ ಅದನ್ನು ತಗೊಳ್ಳಿ. ಸುಮ್ಮ ಮಂಪರ್ ಪರೀಕ್ಷೆ ಅದೆಲ್ಲ ಮಾಡ್ಬಿಟ್ಟು ಅವ್ರಿಗೆ ಅಷ್ಟೇ ಸಮಾಧಾನ ತರಂಗಿದ್ರೆ ಮಾಡಿ. ಆದರೆ ದಯವಿಟ್ಟು ಫಸ್ಟು ನಮ್ಮ ಯುವಕರಿಗೆ ನ್ಯಾಯ ಕೊಡಿಸಿ. ಅದು ಇದು ಬಿಟ್ಟು ಇವ್ರಿಗೆ ನೋಟಿಸ್ ಕೊಟ್ಟೆ, ಅವ್ರಿಗೆ ನೋಟಿಸ್ ಕೊಟ್ಟೆ, ಅವ್ರ ಸಾಮಾಜಿಕ ಜಾಲತಾಣ ಇದೆ, ಇವ್ರ ಜೊತೆ ಫೋಟೋ ಇದೆ, ಅವ್ರ ಜೊತೆ ಫೋಟೋ ಇದೆ, ಎಲ್ಲರ ಜೊತೆನೂ ಫೋಟೋ ಇದೆ ಅಪ್ಪ ಅವ್ರದ್ದು, ಏನು ಮಾಡ್ತೀರಾ? ಮೋದಿ ಜೊತೆನೂ ಫೋಟೋ ಇದೆ ಅಂದರೆ ಮೋದಿಗೆ ಒಳಗಾಗ್ತೀರಾ? ತರಿಸಿ ಕೊಡಿಸಿ, ಮತ್ತು ಮೋದಿ ಅವರಿಗೂ ನೋಟಿಸ್ ಕೊಡಿಸಿ. ಅಲ್ಲ ಸುಮ್ಮನೆ ಇರಲಾರ್ದ ಇದು ಸುದ್ದಿಗಳು ಮಾಡ್ಕೊಂಡು ಹೋದರೆ ಪ್ರಯೋಜನ ಇಲ್ಲ. ಕಾನ್ಸಂಟ್ರೇಟ್ ಆನ್ ಇನ್ವೆಸ್ಟಿಗೇಷನ್ ಅಷ್ಟೇ. ಓಕೆ ಸರ್.